ದರ್ಶನ್ ಅವರ ಪೊರ್ಕಿ ಚಿತ್ರದಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಪ್ರಣೀತಾ ಸುಭಾಷ್ ಸಪ್ತಪದಿ ತಿಳಿದಿದ್ದಾರೆ. ಈಗಿರುವ ಸುದ್ದಿಯ ಪ್ರಕಾರ ಸದ್ದಿಲ್ಲದೆ ತಮ್ಮ ಪ್ರಿಯಕರನನ್ನು ಇಂದು ಅಂದರೆ ಶುಕ್ರವಾರ May 28 ವರೆಸಿದ್ದಾರೆ. COVID-19 ಲಾಕ್ಡೌನ್ ಇರುವ ಕಾರಣ ಗುಟ್ಟಾಗಿ ಮದುವೆಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ರೆಸಾರ್ಟ್ ಒಂದರಲ್ಲಿ ಪ್ರಣೀತಾ ವಿವಾಹ ಸದ್ದಿಲ್ಲದೆ ನೆರವೇರಿದೆ. ಪ್ರಣೀತಾ ಮದುವೆಯಾದರೆ ಚಿತ್ರರಂಗಕ್ಕೆ ಸಂಬಂಧಿಸಿದವರನ್ನೇ ಇರಬಹುದು ಎನ್ನುವ ಅಂದಾಜು ಮೀಡಿಯಾದವರದಾಗಿತ್ತು. ಆದರೆ ಪ್ರಣೀತಾ ಅದನ್ನು ಸುಳ್ಳಾಗಿಸಿದ್ದಾರೆ. ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮವನ್ನು ನಡೆಸುತ್ತಿರುವ ರಾಜೀಶಕ್ರಿಯ ಎಂಬಾತನ ಜೊತೆಗೆ ಪ್ರಣೀತಾ ದಾಂಪತ್ಯ ಪ್ರಯಾಣ ಆರಂಭಗೊಂಡಿದೆ. ವಧುವರರ ಕಡೆಯ ತಲಾ 10 ಮಾತ್ರ ಈ ಮದುವೆ ಸಮಾರಂಭದಲ್ಲಿ ಆಮಂತ್ರಣವಿತ್ತಂತೆ. ಮದುವೆಯ ಸುದ್ದಿ ಮೀಡಿಯಾ ಬಾಯಿಗೆ ಬಿದ್ದರೆ ಜನಜಾತ್ರೆ ಏರ್ಪಡಬಹುದು. ಮೊದಲೇ ಲಾಕ್ಡೌನ್ ಜಾರಿಯಲ್ಲಿದೆ. ಜನರ ಸಾವು ನೋವಿನ ಸುದ್ದಿಯನ್ನು ಪಕ್ಕಕ್ಕೆಸೆದು ಮದುವೆ ನ್ಯೂಸನ್ನು ವೈಭವೀಕರಿಸುತ್ತಾರೆ ಅನ್ನೋ ಕಾರಣಕ್ಕೆ ಬಹುಶಃ ಪ್ರಣೀತಾ ಗುಟ್ಟುಗುಟ್ಟಾಗಿ ತಾಳಿ ಕಟ್ಟಿಸಿಕೊಂಡಿದ್ದಾಳೆ ಅನ್ನಬಹುದು. ಕಳೆದ ಒಂದು ದಶಕದಿಂದ ಸುಮಾರು 40 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತಮಿಳು ಹಾಗೂ ತೆಲುಗು ಚಿತ್ರಗಳಲ್ಲಿಯೂ ಅವರು ಮಿಂಚಿರುವುದು ವಿಶೇಷ. ದರ್ಶನ್, ದುನಿಯಾ ವಿಜಯ್, ಪವನ್ ಕಲ್ಯಾಣ್, ಕಾರ್ತಿ, ಉಪೇಂದ್ರ, ಮಹೇಶ್ ಬಾಬು, ಶಿವಣ್ಣ, ಬಾಲಕೃಷ್ಣರಂಥ ದಿಗ್ಗಜರೊಂದಿಗೆ ನಟಿಸಿದ್ದಾರೆ. ಇನ್ನು ಬಾಲಿವುಡ್ಗೆ ಕೂಡ ಎಂಟ್ರಿ ಕೊಡಲು ಪ್ರಣೀತಾ ಸಿದ್ಧವಾಗಿದ್ದಾರೆ ಹಾಗೂ 2 ಚಿತ್ರಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ.